ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 204. ವಿಚಾರಣೆಗಾಗಿ ಇದ್ದ ಖಾಸಗಿ ಅಂಗಳಕ್ಕೆ ತಗುಲಿದಂತಿರುವ ನೆಲದಡಿಯಲ್ಲಿ ಗುಪ್ತವಾಗಿರುವ ಏಕಾಂತ ಸ್ಥಳದಲ್ಲಿ ಸನ್ಯಾಸಿಗಳು ತಮ್ಮ ಕೈಗಳಿಂದ ಮಾಡಿರುವ ಮರದ ಚಿತ್ರವೊಂದಿದೆ ಮತ್ತು ಅದು ಕನ್ಯಾ ಮರಿಯಳನ್ನು ಪ್ರತಿನಿಧಿಸುತ್ತದೆ. ಬಂಗಾರದ ಮಹಿಮೆಯು ಆಕೆಯ ತಲೆಯನ್ನು ಸುತ್ತುಗಟ್ಟಿದೆ ಮತ್ತು ಆಕೆಯು ತನ್ನ ಬಲಗೈಯಲ್ಲಿ ಒಂದು ಪತಾಕೆಯನ್ನು ಹಿಡಿದಿದ್ದಾಳೆ. ಇದು ಎಲ್ಲರಿಗೂ ಮೊದಲ ದರ್ಶನದಲ್ಲಿ ಅನುಮಾನಕಾರವಾಗಿ ಕಂಡುಬರುವುದೆಂದರೆ ಎರಡು ಕಡೆಯಲ್ಲಿ ಬಹಳಷ್ಟು ಮಡಿಕೆಗಳೊಂದಿಗೆ ಇಳಿಬಿಟ್ಟಿರುವ ರೇಷ್ಮೆಯ ನಿಲುವಂಗಿಯನ್ನು ಹಿಡಿದುಕೊಳ್ಳಲಾರದಂತೆ ಕಂಡುಬರುತ್ತದೆ. ಆಕೆಯು ಒಂದು ರೀತಿಯ ಎದೆಗವಚ ಧರಿಸಲೇಬೇಕು. ಹತ್ತಿರದಿಂದ ಸೂಕ್ಷ್ಮ ಪರಿಶೀಲನೆ ಮಾಡಿದಾಗ ದೇಹದ ಮುಂದಿನ ಭಾಗವು ಮೊನಚಾದ ಮೊಳೆಗಳಿಂದ ಚಿಕ್ಕವುಗಳು ಮೊನಚಾದವುಗಳು ಆದ ಕಬ್ಬಿಣದ ಕತ್ತಿಗಳಿಂದ ಹೊಡೆದಿರುವಂತೆ ಕಂಡುಬರುತ್ತದೆ. ಅವುಗಳ ಎರಡು ಮೋನೆಯು ನೋಡುವವರ ಕಡೆಗೆ ತಿರುಗುತ್ತವೆ. ತೋಳುಗಳು ಕೈಗಳು ಜೋಡಿಸಲ್ಪಟ್ಟಿವೆ. ಹಿಂದಿರುವ ಯಂತ್ರಗಳು ಚಿತ್ರವನ್ನು ರಚಿಸುವಂತೆ ಚಲಿಸುವಂತೆ ಮಾಡುತ್ತವೆ. ಕ್ರಮಬದ್ಧ ವಿಚಾರಣೆಯ ಪ್ರಕಾರ ಒಬ್ಬ ಸೇವಕನು ಜನರಲ್ರವರ ಆಜ್ಞೆಯ ಪ್ರಕಾರ ಆತನು ಯಂತ್ರವೆಂದು ಕರೆಯುವುದನ್ನು ನಡೆಸುವ ಕಾರ್ಯವನ್ನು ಮಾಡಬೇಕಾಗಿದೆ. ಆ ಪ್ರತಿಮೆಯು ತನ್ನ ಹೃದಯವನ್ನು ಪ್ರೀತಿಯಿಂದ ಒತ್ತುವಂತೆ ತನ್ನ ತೋಳುಗಳನ್ನು ಮುಂದಕ್ಕೆ ಮಾಡುವಾಗ ಚೆನ್ನಾಗಿ ತುಂಬಿರುವ ಪೋಲಿಶ್ ಗ್ರೈಂಡರ್ನ ಸಾಮಗ್ರಿಗಳ ಚೀಲವನ್ನು ಜೀವಂತ ವ್ಯಕ್ತಿಯ ಬದಲಿಗೆ ಇದನ್ನು ಅಲ್ಲಿ ಉಪಯೋಗಿಸುವರು. ವಿಗ್ರಹವು ಅದನ್ನು ಹತ್ತಿರವಾಗಿ ಅಪ್ಪಿಕೊಳ್ಳುವುದು ಮತ್ತು ಆ ಸಹಾಯಕನು ಕ್ರಮಬದ್ಧ ವಿಚಾರಣೆಯನ್ನು ಅನುಸರಿಸುವವನಾಗಿ ಪ್ರತಿಮೆ ತೋಳುಗಳು ಬಿಡಿಸಿಕೊಂಡು ತನ್ನ ಮೊದಲಿನ ಸ್ಥಾನಕ್ಕೆ ಹಿಂದಿರುಗುವುದು. ಸಾಮಗ್ರಿಗಳ ಚೀಲದಲ್ಲಿ 2 ಅಥವಾ 3 ಇಂಚಿನ ಆಳವಾದ ತೂತುಗಳುಂಟಾಗುವವು ಮತ್ತು ಮೊಳೆಯು ಮತ್ತು ಕತ್ತಿಗಳ ತುದಿಗಳ ಮೇಲೆ ನೇತಾಡುತ್ತಿರುವುದು. ಚಿತ್ರಹಿಂಸೆ ಕೊಡುವ ವಿವಿಧ ರೀತಿಯ ಸಲಕರಣೆಗಳನ್ನು ಕಂಡುಹಿಡಿಯಲಾಗಿದ್ದು ಇವನ್ನು ಚಿತ್ರಹಿಂಸೆಗೆ ಅನ್ವಯಿಸಲಾಗುವುದು. ಒಂದು ಸರಳವಾದದನ್ನು ಹೀಗೆ ವಿವರಿಸಲಾಗಿದೆ. ಯಜ್ಞ ಪಶುವಾದಾತನ ಎಲ್ಲ ಬಟ್ಟೆಗಳನ್ನು ಕಳಚಿ ಆತನ ಕೈಗಳನ್ನು ಹಿಂದಕ್ಕೆ ಒಂದು ಗಟ್ಟಿಯಾದ ಹಗ್ಗಗಳಿಂದ ಕಟ್ಟಿಹಾಕಿ ಅದಕ್ಕೆ ತೂಕದ ಕಲ್ಲುಗಳನ್ನಿಟ್ಟು ಒಂದು ರಾಟೆಯ ಸಹಾಯದಿಂದ ಆತನನ್ನು ನೆಲದಿಂದ ತಟ್ಟನೆ ಮೇಲಕ್ಕೆತ್ತುವುದು. ಚಿತ್ರಹಿಂಸೆಗೊಳಗಾದವನು ಕೆಲವು ಸಾರಿ ಬೀಳಿಸಲಾಗುವುದು ಅಥವಾ ತಟ್ಟನೆ ಮೇಲಕ್ಕೆತ್ತಲಾಗುವುದು. ಆಗ ಅದು ಆತನ ತೋಳುಗಳು ಮತ್ತು ಕಾಲುಗಳ ಕೀಲುಗಳನ್ನು ತಪ್ಪಿಸುವುದು. ಅದೇ ಸಮಯದಲ್ಲಿ ಕಟ್ಟಿದ ಆ ಹಗ್ಗವು ಆತನ ಮಾಂಸದಲ್ಲಿ ತೂರಿ ಮೂಳೆಯನ್ನು ತಲುಪುವುದು. ಕ್ರಿಸ್ತನ ಹೆಸರಿನಲ್ಲಿ ಅಂತಹ ಹೇಯ ಕೃತ್ಯಗಳನ್ನು ಜ್ಞಾಪಿಸುವಂತಹ ಪ್ರಕರಣ ಸಾರ್ವಜನಿಕ ಗಮನಕ್ಕೆ ಇತ್ತೀಚೆಗಷ್ಟೇ ಬಂದಿದೆ. ರೋಮಿನಲ್ಲಿದ್ದ ಒಂದು ಸತ್ಯವೇದ ಸಂಘದ ಮುದ್ರಣಾ ಕಚೇರಿಯು ಜನಸಂದಣಿಯಿಂದ ತುಂಬಿ ಹೋಗಿತ್ತು. ಹಾಗಾಗಿ ಅದು ವ್ಯಾಟಿಕನ್ ಬಳಿಯೇ ಒಂದು ದೊಡ್ಡ ಕೋಣೆಯನ್ನು ಬಾಡಿಗೆಗೆ ಪಡೆದಿತ್ತು. ಅದರ ಒಳಮಾಳಿಗೆಯ ಮೇಲ್ಛಾವಣಿಯಲ್ಲಿ ನೇತಾಡುತ್ತಿದ್ದ ದೊಡ್ಡದಾದ ಮತ್ತು ವಿಚಿತ್ರವಾದ ವರ್ತುಲಾಕೃತಿ ಬಳೆ ರಿಂಗ್ ಎಲ್ಲರ ಗಮನ ಸೆಳೆಯಿತು. ವಿಚಾರಿಸಿದಾಗ ಕಂಡುಬಂದ ಸತ್ಯಾಂಶವು ದೇವರ ವಾಕ್ಯವೆಂಬ ಕತ್ತಿಯಾದ ಸತ್ಯವೇದವನ್ನು ಮುದ್ರಿಸುತ್ತಿದ್ದ ಆ ಕೋಣೆಯು ಈಗಾಗಲೇ ಭಕ್ತರನ್ನು ತುಳಿದು ಅಳಿಸಿ ಹಾಕುವ ಕ್ರಿಸ್ತ ವಿರೋಧಿಯನ್ನು ಆಸಕ್ತನನ್ನಾಗಿಸಿದೆ. ಅದೇ ಕೋಣೆಯು ಒಮ್ಮೆ ನ್ಯಾಯ ವಿಚಾರಣೆಗಾಗಿ ಚಿತ್ರಹಿಂಸೆ ಪಡಿಸುವುದಕ್ಕಾಗಿ ಉಪಯೋಗಿಸಿದ್ದ ಕೋಣೆಯಾಗಿತ್ತು. ಅಲ್ಲಿನ ಆ ರಾಟೆಯ ಉಂಗುರವು ಬಹುಶಃ ಅನೇಕ ಬಡಪಾಯಿಗಳನ್ನು ಉಸಿರುಗಟ್ಟಿಸಿ ಚಿತ್ರಹಿಂಸೆ ನೀಡಲು ಹುಟ್ಟಡಗಿಸಲು ಉಪಯೋಗಿಸಿದ್ದಿರಬೇಕು. ನಾಸ್ತಿಕತೆಯ ಅವರ ದೃಷ್ಟಿಕೋನದಲ್ಲಿ ಪಾಷಾಂಡಿಗಳು ಕಾರಣ ಶಿಕ್ಷೆ ಅನುಭವಿಸುತ್ತಿರುವರು. ಕೆಲವೊಮ್ಮೆ ಆಕ್ಟ್ಸ್ ಆಫ್ ಫೇತ್ ಎಂಬ ಶಿಕ್ಷೆಗೊಳಗಾಗುವರು. ಕ್ರಿಸ್ತ ಸಭೆಯ ಅಧಿಕಾರವು ಈ ರೀತಿಯಾಗಿ ಶಿಕ್ಷೆಗೊಳಗಾದವರನ್ನು ರಾಜ್ಯಾತೀತ ಅಧಿಕಾರಕ್ಕೆ ಒಪ್ಪಿಗೆ ಕೊಡುವರು. ಅದೇ ಸಮಯದಲ್ಲಿ ಪಾದ್ರಿಯು ಕರುಣೆಯ ನೆಪದಲ್ಲಿ ಶಿಕ್ಷೆಗೊಳಗಾದವರಿಗೆ ಸಹಾನುಭೂತಿ ತೋರಿಸಬೇಕೆಂದು ನ್ಯಾಯಾಧಿಕಾರ ಮಂಡಳಿಯವರಿಗೆ ಮೊರೆ ಇಡುತ್ತಾನೆ ಮತ್ತು ಕ್ರೂಜೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಯಜ್ಞ ಪಶುವಾಗಿರುವ ವ್ಯಕ್ತಿಯೊಂದಿಗೆ ಶಾಸ್ತ್ರೋಕ್ತವಾದ
ತಪ್ಪೊಪ್ಪಿಗೆ ಮಾಡಲು ಹೇಳಿ ಅವನ ಪ್ರಸ್ತುತ ಮತ್ತು ಭಾವಿ ಜೀವಿತವನ್ನು ಕಾಪಾಡಬೇಕೆಂದು ವಾದಿಸುತ್ತಾನೆ. ನ್ಯಾಯಾಧೀಶರುಗಳಿಗೆ ತಮ್ಮ ಪಾತ್ರದ ಬಗ್ಗೆ ಚೆನ್ನಾಗಿ ತಿಳಿದಿದ್ದು ಅವರು ಮೊದಲು ಶಾಸ್ತ್ರೋಕ್ತವಾಗಿ ತಪ್ಪೊಪ್ಪಿಗೆ ಮಾಡಿರುವುದನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕರುಣೆ ತೋರುವುದಿಲ್ಲ. ಈ ರೀತಿಯಲ್ಲಿ ಅವರು ಅವರಿಂದ ಆಶೀರ್ವಾದಗಳನ್ನು ವಿಶ್ವಾಸವನ್ನು ಕಾಪಾಡುವವರು, ನಾಸ್ತಿಕರ ಹುಟ್ಟುಗಡಿಸುವವರು ಎಂಬ ಬಿರುದುಗಳನ್ನು ಹೊಂದಿಕೊಳ್ಳುತ್ತಾರೆ. ಶಿಕ್ಷೆಗೊಳಗಾದ ನಾಸ್ತಿಕನಿಗೆ ಪೋಪ್ ವಿರೋಧಿ, ನಾನು ನಾನಾ ಬಣ್ಣದ ನಾಯಿಯ ಹಾವುಗಳ ಬೆಂಕಿ ಉರಿಯ ಮತ್ತು ದೆವ್ವಗಳ ಚಿತ್ರಗಳುಳ್ಳ ಹಳದಿ ಬಣ್ಣದ ಅಂಗಿಗಳನ್ನು ತೊಡಸಿ ವಧಿಸುವ ಸ್ಥಳಕ್ಕೆ ಕೊಂಡೊಯ್ಯಲಾಗುವುದು. ಅಲ್ಲಿ ಆತನನ್ನು ಗೋಳಾಟಗಳಿಗೆ ಕಟ್ಟಿ ಬೆಂಕಿಗೆ ಆಹುತಿ ಕೊಡಲಾಗುವುದು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.